ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರ ನಿಲ್ಲಲ್ಲ. ಯಾಕೆ ಅಂದರೆ ಕೋಲಾರಕ್ಕೆ ಬರಲಿ ಅಂತ ದಲಿತರು ಕಾಯ್ತಾ ಇದ್ದಾರೆ. 61-62 ಸಾವಿರ ದಲಿತರು ಓಟಿದೆ, ಅದರಲ್ಲಿ ಪರಮೇಶ್ವರನ ಸೋಲಿಸಿದ್ದವ್ರಿಗೆ ನೆನಪಿದೆ, ಮುನಿಯಪ್ಪನವ್ರನ್ನ ಇವ್ರ ಶಿಷ್ಯಂದ್ರೆ ಸೋಲಿಸಿದ ನೆನಪಿದೆ, ಅದ್ರ ಜೊತೆ ಶ್ರೀನಿವಾಸ ಪ್ರಸಾದ್ ಅನ್ನ ಪಕ್ಕಕ್ಕೆ ಸರಿಸಿದ ನೆನಪಿದೆ. ಇದೆಲ್ಲ ಸಿಟ್ಟನ್ನ ದಲಿತ ಸಮಾಜದವರು ಸಿದ್ದರಾಮಯ್ಯ ಚುನಾವಣೆ ಬರಲಿ ಅಂತ ಕಾಯ್ತಿದ್ದ ದೊಡ್ಡ ವೋಟರ್ಸ್ ಇದ್ದಾರೆ, ಅಲ್ಲಿ 61-62 ಸಾವಿರ ಜನ ಇದ್ದಾರೆ. ಜೊತೆಗೆ ಸುಮಾರು 40,000 ತನಕ ಒಕ್ಕಲಿಗರಿದ್ದಾರೆ, ಯಾಕೆಂದ್ರೆ ಜಾತಿ ರಾಜಕಾರಣ ಇರ್ತಾರೆ ಕಾಂಗ್ರೆಸ್ ಎಂದು. ಆ ದಿಕ್ಕಿನಲ್ಲಿ 40,000 ಜನ ತನಕ ಒಕ್ಕಲಿಗರು ಅವ್ರು ಮಾಡಿದ ದ್ರೋಹ, ದೇವೇಗೌಡರು ಮಾಡಿದ ದ್ರೋಹ ಇರ್ಬೋದು, ಬೇರೆ ಬೇರೆ ಮಾಡಿದ ದ್ರೋಹ ಇರ್ಬೋದು, ಅವರೂ ಕಾಯ್ತಾ ಇದ್ದಾರೆ. ಇನ್ನು ಕುರುಬರು ನೆಚ್ಚಿಕೊಂಡಿದ್ದಾರೆ ಅವರು. ವರ್ತೂರು ಪ್ರಕಾಶ್ ಅಲ್ಲಿ ಜಿಲ್ಲಾ ಕುರುಬರ ಸಂಘ ಮೇಜರ್ ಅವ್ರಿಗೆ ಬೆಂಬಲ ಕೊಟ್ಟಿದೆ, ಕುರುಬರದು ಇಲ್ಲ, ಅವ್ರು ಉಳಿಯೋದು ಒಂದೇ ಮುಸಲ್ಮಾನರದು, ಅಲ್ಲಿ ಸೋತೋಗ್ತಾರೆ ಅವರು. ಅದಕ್ಕೋಸ್ಕರ ಅಲ್ಲಿಂದ ಅವ್ರು ನಿಲ್ಲಲ್ಲ ಅನ್ನೋದು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದೀನಿ. ಅಕಸ್ಮಾತ್ ನಿಂತರೆ 100-100 ಸೋಲ್ತಾರೆ, ಈ ನಂಬಿಕೆ ನನಗಿದೆ. ಗೊತ್ತಿಲ್ಲ ನನಗೆ ಹೈಕಮಾಂಡ್ ಬೇಡ ಅಂತ, ನನಗೆ ಗೊತ್ತಿಲ್ಲ. ನಾನು ಈಗಲೂ ಹೇಳ್ತೇನೆ, ಅವ್ರು ಅಕಸ್ಮಾತ್ ಅಲ್ಲಿ ನಿಂತರೆ ಸೋಲ್ತಾರೆ, ಇದು ನನಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.